ಸಚಿವರು ಮತ್ತು ಶಾಸಕರುಗಳ ಮಧ್ಯೆ ಸಮನ್ವಯತೆ ಇಲ್ಲ ಅಂತ ಯಾರು ಹೇಳಿದ್ರು? ನೋಡಿ ಅವರು ಹಿರಿಯರು, ಅವರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಅವ್ರ ಶಾಸಕರು ನಾನು ಸಚಿವರಲ್ವಾ, ಸಮನ್ವಯ ಇಲ್ಲ, ಅವ್ರು ಹೇಳಿದೆಲ್ಲ ನಾವು ಮಾಡೇ ಮಾಡ್ತೀವಲ್ಲ, ನಮ್ಮ ಹಿರಿಯರಿದ್ದಾರೆ, ನಮ್ಮನ್ನ ಮಾರ್ಗದರ್ಶನ ಮಾಡೋದಿದೆ. ನಾನೇ ಅವ್ರ ಹೆಸರಿ ನಾನು ಅವ್ರ ಮಾರ್ಗದರ್ಶನ ತಗೋತೀನಿ. ಅವರ ಈ ಬಜೆಟ್ ಸಂದರ್ಭದಲ್ಲೂ ಕೂಡ ನಾವು ಅವರು ಕುಂತು ಒಂದು ಅರ್ಧ ತಾಸು ಬಜೆಟ್ ಬಗ್ಗೆ ಚರ್ಚೆ ಮಾಡಿಲ್ವಾ? ಸಮನ್ವಯ ಅಲ್ಲೋ ಅಂತಾರ ಅದು. ಈಗ ನೋಡಿ ಹಂಗಲ್ಲ ಇದು. ಯಾರ್ಯಾರು ನಮ್ಮ ಪಕ್ಷದಲ್ಲಿ ಮೊನ್ನೆನೇ ಎಲ್ಲಾನು ಕೂಡ ತೀರ್ಮಾನ ಆಗಿದೆ. ಎಲ್ಲರೂ ವಿರೋಧ ಪಕ್ಷದ ನಾಯಕರಿಗೆ, ನಮ್ಮ PCC ಅಧ್ಯಕ್ಷರಿಗೆ ಮತ್ತು CM ಅವ್ರ ಮುಂದೆ ಏನೇನು ಸಮಸ್ಯೆಗಳಿದೆ ಹೇಳ್ಕೊಂಡಿದ್ದಾರೆ, ಅದು ಬಗೆಹರಿದಿದೆ. ಯಾಕೆ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ? ಈಗ ಅದರಲ್ಲಿ ತಪ್ಪೇನಿದೆ? BR Patil ಅವರು ಭಾಳ ಸ್ಪಷ್ಟವಾದಂಥ ಪತ್ರ ಏನು ಬರೆದಿರೋದು, 2 ಸರಿ ಇದು ಮುಂದೂಡಿದೆ, ನೀವು ಇದು ಕರಿತೀನಿ ಅಂತ ಹೇಳಿದ್ರಿ, ಏನೋ ಶಾಸಕಾಂಗ ಸಭೆ ಕರಿತೀನಿ ಅಂತ ಇದ್ರು, ಅದಕ್ಕೆ ನೀವು ಕರೆದಿಲ್ಲ, ದಯವಿಟ್ಟು ಕರೀರಿ, ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೋಬೇಕು ಅಂತ ಹೇಳಿದರೆ ಇಟ್ಸ್ ವೆಲ್ ವಿತ್ ಇನ್ ಇಸ್ ಡೆಮೋಕ್ರೆಟಿಕ್ ರೈಟ್. ಇವರು ಸೈನ್ ಮಾಡ್ಯಾರ, ಅದಕ್ಕೆ ತಪ್ಪೇನಿದೆ? ಏನಾದರೂ ಅದು BJP ಅವ್ರು ಏನು ಮಾಡಿದ್ರು, ಅದಕ್ಕೆ ಮಿರ್ಚ್ ಮಸಾಲ ಹಾಕಿ ಅವ್ರು ಕೇಳ್ತಾ ಇಲ್ಲ, 3ನೇ ವ್ಯಕ್ತಿ, ಆ ವ್ಯಕ್ತಿ, ಈ ವ್ಯಕ್ತಿ, ಅದೆಲ್ಲಿದೆ ಲೆಟರ್? ಅದು ಹೇಗೆ ಬಂತು ಅದು ಲೆಟರು? BR Patil ಅವರೇ ತಂದು ತೋರಿಸಿಲ್ವಾ ನಿಮ್ಮ ಮುಂದೆ? BR Patil ಅವರೇ ಬಂದು ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ವಾ? BJP ಅವರು ಸಂಪೂರ್ಣವಾಗಿ ಹತಾಶರಾಗ್ಬಿಟ್ಟಿದ್ದಾರೆ. ಅವರಿಗೆ ವಿರೋಧ ಪಕ್ಷದ ನಾಯಕರು ಆಯ್ಕೆ ಮಾಡ್ಲಕ್ಕೆ ಆಗ್ತಾ ಇರುವ ಕಾರಣ ಇವೆಲ್ಲ ಇದು ದಾರಿ ತಪ್ಪಿಸುವಂಥ ಟ್ಯಾಕ್ಟಿಕ್ಸ್ ಅವ್ರದ್ದು. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಮೇಲ್ಮನೆಯಲ್ಲೂ ಇಲ್ಲ, ಕೆಳಗ್ ಮನೆಯಲ್ಲೂ ವಿರೋಧ ಪಕ್ಷದ ನಾಯಕರು ಇಲ್ಲ. ಗವರ್ನರ್ ಸ್ಪೀಚ್ ಆಯಿತು, ಬಜೆಟ್ ಮಂಡನೆ ಆಯಿತು, ಬಜೆಟ್ ಬಗ್ಗೆ ಚರ್ಚೆ ಭಾಷಣ ಆಯಿತು, ಹಲವಾರು ವಿಧೇಯಕಗಳನ್ನು ಪಾಸ್ ಮಾಡಿದ್ವಿ, 5 ಗ್ಯಾರಂಟಿನಲ್ಲಿ 4 ಗ್ಯಾರಂಟಿ ಅನುಷ್ಠಾನಕ್ಕೆ ಬಂತು. ನಿಮ್ಮ ವಿರೋಧ ಪಕ್ಷದ ನಾಯಕರಲ್ಲಿ ಇಷ್ಟು ಅವಮಾನ ಮಾಡಿಸ್ಕೋತೀರಾ ನೀವು ಕೇಂದ್ರ BJP ಅವ್ರ ಕಡೆಯಿಂದ? ಇಷ್ಟು ಅವಮಾನ ಮಾಡ್ತೀರಾ ಕನ್ನಡಿಗರಿಗೆ ನೀವು? ಎಲ್ಲಿದ್ದಾರೆ? ಮತ್ತು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ, ಭ್ರಷ್ಟಾಚಾರ ನಡೆದಿದೆ, ಅದು ಇದೆ. ನಿಮ್ಮ ಟೀಮ್ ಕ್ಯಾಪ್ಟನ್ ಯಾರು? ನಿಮ್ಮ ಟೀಮ್ ಎಲ್ಲಿದೆ? ಅದ್ರ ಬಗ್ಗೆ ಚರ್ಚೆಗೆ ಬರ್ತೀರಾ? ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.